ಕಾಂಗ್ರೆಸ್ನ ಮುಖಂಡರಾದ ಪ್ರಿಯಾಂಕ್ ಖರ್ಗೆ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ನಮಸ್ತೆ. ನಮಸ್ಕಾರ. ಒಬ್ಬ ಪಕ್ಷದ ಕಟ್ಟಾಳು ಇವತ್ತು ಅಗಲಿರುವಂತಹದ್ದು, ಇಂತಹ ಸಂದರ್ಭದಲ್ಲಿ ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್ ಧ್ರುವನಾರಾಯಣ ಅವರನ್ನು? ನೋಡಿ, ಪಕ್ಷದ ಶಿಸ್ತಿನ ಸಿಪಾಯಿಗಿಂತ ವೈಯಕ್ತಿಕವಾಗಿ ನನಗೆ ಬಹಳ ಸಮೀಪ. ಹೌದು, ವೈಯಕ್ತಿಕವಾಗಿ ನನಗಾಗಿರ್ಬೋದು, ನಮ್ಮ ಪಕ್ಷದ ಕುಟುಂಬದವರಿಗಾಗಿರ್ಬೋದು ಒಂದು ಕುಂಬ್ಲಾರ ನಷ್ಟ ಆಗಿದೆ. ಯಾಕಂದ್ರೆ ಅವರು ಇವಾಗಿಂದಲ್ಲ, ನನಗೆ ಒಂದು 20-25 ವರ್ಷದಿಂದ ಅವರು, ನಾನು ಸ್ಕೂಲ್ ಹುಡುಗ ಇರ್ಬೇಕಾಗಿರೋದನ್ನ ನೋಡ್ತಾ ಇರೋದ್ ನಾನು. ಅವಾಗಿಂದನೂ ಕೂಡ ನನಗೆ ರಾಜಕೀಯವಾಗಿ ಹಾಗೂ ವೈಯಕ್ತಿಕ ಬದುಕಿನಲ್ಲಿ ಮಾರ್ಗದರ್ಶನ ನೀಡ್ಕೊಂಡು ಬಂದಂತ ವ್ಯಕ್ತಿ ಅವರು. ಈ ಸಂದರ್ಭದಲ್ಲಿ ಮಾತೇ ಬರ್ತಾ ಇಲ್ಲ. ಅವರು ಯಾವಾಗ್ಲೂ ಕೂಡ ನನ್ಗೆ ಅವರು ಬಹಳ ಪ್ರಮುಖವಾಗಿ ನನ್ಗೆ ಕಲಿಸ್ತಾ ಇರುವಂತ ಪಾಠ ಏನಪ್ಪ ಅಂದ್ರೆ, ನೀನು ಖರ್ಗೆ ಅವ್ರ ಮಗ ಇದೀಯಾ, ಆ ನೆರಳಿಂದ ಹೊರಗ್ ಬರ್ಬೇಕು ಅಂದ್ರೆ ನೀನು ಸಂಘಟನೆಯಿಂದ ಬರ್ಬೇಕಾಗ್ತದೆ. ನೀನು ಅವ್ರನ್ನ ಯಾವ ರೀತಿ ಅಂತ ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ, ಅದು ಅಸಾಧ್ಯ. ಅವ್ರು ಮಾಡಿದಂತ ಸಾಧ್ಯ ಸಾಧನೆಗಳು ನೀನ್ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಅಸಾಧ್ಯದ ಮಾತು. ಆದ್ರೆ ಯಾವ್ದೇ ರೀತಿಯಾಗಿ ಅವರಿಗೆ ಧಕ್ಕೆ ತರುವಂತ ನಾ ಮಾಡ್ಕೋಬೇಡಪ್ಪ ನಿಮ್ಗೆ ಅಂತ ಅವಾಗಿಂದ ಹೇಳ್ತಾ ಇದ್ರೆ. ಅವಾಗ ನಾನು ಪಾಲಿಟಿಕ್ಸ್ ನಲ್ಲೂ ಇರ್ತಾ ಇರಲಿಲ್ಲ. ಸೊ ಯಾವಾಗ್ಲೂ ಕೂಡ ವೈಯಕ್ತಿಕವಾಗಿ ನನಗೆ ಸಮಾಧಾನ ಹೇಳೋದು ಅಥವಾ ಸಲಹೆ ನೀಡೋದ್ ಮಾಡ್ತೇನೆ. ನೀವು ಐ ಮೀನ್ ನೀವು ನಂಬೋದಿಲ್ಲ, ಒಂದೊಂದ್ಸ ಈಗ ನಾನು ಸರಿ ಸಚಿವನಾದ್ಮೇಲೆ ಶಾಸಕನಾದ್ಮೇಲೆ ಕೂಡ ಕೆಲವು ಸರಿ ಈಗ ಸಂವಹನ ಅಧ್ಯಕ್ಷ ಆದ್ಮೇಲೆ ನಾನು ಬಹಳಷ್ಟು ಇಶ್ಯೂಗಳನ್ನ ನಾನು ಫೇಸ್ ಮಾಡ್ತಾ ಇದ್ದೇನೆ ಸರ್ಕಾರದ ವಿರುದ್ಧ. ಅವ್ರು ನನ್ಗೊಂದು ಕಿವಿ ಮಾತು ಹೇಳ್ತಾ ಇದ್ರು, ನೋಡಪ್ಪ ನೀನ್ ಇಶ್ಯೂ ರೇಸ್ ಮಾಡ್ತಾ ಇರೋದು ಬಹಳ ಚೆನ್ನಾಗಿ ಮಾಡ್ತಾ ಇದೀಯಾ, ಸರ್ಕಾರದ ಚಾಟಿ ಬೀಸ್ತಾ ಇದೆಯಾ, ಎಲ್ಲ ಒಳ್ಳೇದು, ಪಕ್ಷಕ್ಕೆ ಒಳ್ಳೆ ಹೆಸರು ತರ್ತಾ ಇದೆಯಾ, ಆದ್ರೆ ಕೆಲವು ಸಂದರ್ಭದಲ್ಲಿ ಸರಿ ಇಲ್ಲ ಪದ ಬಳಕೆಯನ್ನ ತಿಳ್ಕೋ ನೀನು. ಅದು ನಿನ್ನ ಖರ್ಗೆ ಅವ್ರ ಮಗಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ಪಕ್ಷದ ಒಬ್ಬ ಸಂವಾದದ ಈ ಪಕ್ಷದ ಗೌರವ ನಿಮ್ಮ ಮೇಲಿದೆ. ಹೀಗೆ ಕಿವಿ ಮಾತಾಡೋರು ಯಾವಾಗ ಬೇಕು, ಯಾವಾಗ ಯಾವ ಸಂದರ್ಭದಲ್ಲಿ ಕಿವಿ ಮಾತಾಡ್ಬೇಕು, ಯಾವ ಸಂದರ್ಭದಲ್ಲಿ ಬೆಂಚ್ ತೋರಿಸ್ಬೇಕು, ಯಾವ ಸಂದರ್ಭದಲ್ಲಿ ಕಿವಿ ಹಿಂಡ್ಬೇಕು, ಆ ಕೆಲಸನೂ ಮಾಡಿದ್ರು ನನಗೆ. ನನಗಂತೂ ಇಟ್ ಇಸ್ ಲೈಕ್ ಐ ಹ್ಯಾವ್ ಲಾಸ್ಟ್ ಎ ಬ್ರದರ್. ನಿಜ 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 ಸರ್, ಸಮಾಧಾನ ಮಾಡ್ಕೊಬೇಕಾಗುತ್ತೆ. ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.